ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ರಿಕ್ವೆಸ್ಟೆಡ್ ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಅಂತ ಹೇಳ್ಬೋದು, ತುಂಬ ಜನ ಕೇಳಿದರು ಉದುರುದುರಾಗಿ ಪುಲಾವನ್ನು ಮಾಡೋದು ಹೇಗೆ ಅಂತ, ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಇವಿಷ್ಟನ್ನು ಸೇರಿಸಿ ತರಿ ತರಿಯಾಗಿ ರುಬ್ಬಿಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ನಲ್ಲಿ, ನಾನಿವತ್ತು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಪುಲಾವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆ ಮತ್ತು ತುಪ್ಪ ಎರಡನ್ನು ಬಿಸಿ ಮಾಡಿ ಅದಕ್ಕೆ ಪುಲಾವೆಲೆ, ಜೀರಿಗೆ, ಚಕ್ಕೆ, ಲವಂಗ, ದೊಡ್ಡ ಏಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಅರೋಮ ಬರೋವರೆಗೂ ಹುರ್ಕೋಬೇಕು. ಈಗ ಅದಕ್ಕೆ ಉದ್ದುದ್ದಕ್ಕೆ ತೆಳುವಾಗಿ ಹೆಚ್ಚಿದ ಈರುಳ್ಳಿ, ಟೊಮೆಟೊ ಹಾಕಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ಹುರಿಬೇಕು. ನಂತರ ನಾವು ಮಾಡಿಟ್ಕೊಂಡಿರೋ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕ್ಕೋಬೇಕು. ಎಲ್ಲನೂ ಸೇರಿಸಿ ಟೊಮೆಟೊ ಮೆತ್ತಗಾಗುವವರೆಗೂ ಹುರಿಬೇಕು. ಈಗ ಅದಕ್ಕೆ ಕ್ಯಾಪ್ಸಿಕಮ್ ತರಕಾರಿಗಳನ್ನು ಹಾಕಬೇಕು. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಬೀನ್ಸನ್ನು ತೊಗೊಂಡಿದ್ದೀನಿ. ನಂತರ ಗರಂ ಮಸಾಲೆ ಪುಡಿ, ಅರಿಶಿನ, ಕೆಂಪು ಮೆಣಸಿನ ಪುಡಿ, ಖಾರ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ ಅಕ್ಕಿ, ನಾನು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು ಕಪ್ ಅಕ್ಕಿಗೆ ಒಂದು ಅರ್ಧ ಕಪ್ ನೀರು ಸಾಕಾಗುತ್ತೆ ಬಾಸುಮತಿ ಅಕ್ಕಿ ತೊಗೊಂಡ್ರೆ. ಅದೇ ನೀವು ಸೋನಾ ಮಸೂರಿ ಬೇರೆ ಅಕ್ಕಿ ತೊಗೊಂಡ್ರೆ ಒಂದಕ್ಕೆ ಎರಡರಷ್ಟು ನೀರು ಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಅನ್ನ ಉದುರುದ್ರಾಗಬೇಕು ಅಂತಂದರೆ ಬಾಸುಮತಿ ಅಕ್ಕಿ ಆದರೆ ಒಂದಕ್ಕೆ ಒಂದೂವರೆ ಕಪ್ ಸಾಕಾಗುತ್ತೆ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ನಂತರ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಉದುರುದುರಾದ ಪಲಾವ್ ರೆಡಿ ಆಯಿತು. ಇದನ್ನು ನಿಮಗಿಷ್ಟವಾದ ರಾಯ್ತದ ಜೊತೆಗೆ ಸರ್ವ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೊಂದು ರಿಕ್ವೆಸ್ಟೆಡ್ ರೆಸಿಪಿಯೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.